ನೋಡಿ ಕೇಂದ್ರ ಸರ್ಕಾರ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರ ಕೊಡ್ತಾರೆ, ಸುಮ್ಮನೆ ಏನೋ ಬರ್ದರೆ ಕೊಡೋದಲ್ಲ, ಅದರಂತೆ ಕೂಡಬೇಕಾ, ಮಾನದಂಡದೊಳಗೆ ಬರಬೇಕು, ಬಂದದ್ದನ್ನು ಕೊಡ್ತಾರೆ. ನಾವು ಸುಮ್ಮನೆ ಕೇಂದ್ರದ ಕಡೆ ಬಟ್ ಮಾಡೋ ಸಲುವಾಗಿ ಏನೇನೋ ಬರೆದರೆ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಿಯಮಾವಳಿಗಳ ಪ್ರಕಾರ ಕೊಡ್ತಾರೆ. ನಾವು ಸುಳ್ಳು ಹೇಳ್ತಾ ಇಲ್ಲ, ಒಂದು ನಿಮಿಷ, ನಾವು ಸುಳ್ಳು ಹೇಳ್ತಾ ಇಲ್ಲ. ಅವ್ರಿಗೆ ಅವಕಾಶ ಕೊಟ್ಟಿದ್ವಿ, ಅವರು ಮಾಡಲಿ ಅಂತ, ಮಾಡದೆ ಹೋದ್ರೆ ನಾವು ಬೀದಿಗಳದ್ದು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ. ನಾವು ಮಾಡ್ತೀವಿ, ಒಂದು ಸರ್ಕಾರ ಬಂದ ಮೇಲೆ ಅವ್ರಿಗೊಂದು ಕನಿಷ್ಠ 6 ತಿಂಗಳು ನಾವು ಅವಕಾಶ ಕೊಡಬೇಕಾಗ್ತದ, ಕೊಟ್ಟಿದೀವಿ. 170 ಕಡೆ ಹೋರಾಟ ಆಗಿದೆ ಸರ್. ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಹಂತಕ್ಕೆ ಬಂದಿದ್ದಾರೆ, ಮುಂದೆ ಯಾರು ಕೂಡ ಪಕ್ಷದಲ್ಲಿ ಈ ರೀತಿ ಹೇಳಿಕೆ ಕೊಡಬಾರ್ದು, ಡಿ ಸಿಎಂ ಅವರು ಇವರು ಅನ್ನೋದು ಹೇಳಿಕೆ ಕೊಡಬಾರ್ದು, ಕೊಟ್ಟರೆ ಕ್ರಮ ತೆಗೆದುಕೊಳ್ತೀನಿ, ಮುಲಾಜಿಲ್ಲದೆ ನೋಟಿಸ್ ಕೊಡ್ತೀನಿ. ನೋಡಿ ಅವರು ಕ್ರಮ ತಗೊಳ್ತೀವಿ ಅಂತ ಹೇಳಿದಾರ, ಕೇಂದ್ರದಿಂದ ಅವರು ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯದ ಉಸ್ತುವಾರಿ ಏನವರು ಸುರ್ಜೇವಾಲ ಅವರು ಬಂದೋಗಿದ್ದಾರೆ, ಆದರೂ ಕೂಡ ಇವತ್ತು ಶಾಸಕರು ಮಂತ್ರಿಗಳು ಹತೋಟಿಯಲ್ಲಿ ಇಲ್ಲ, ಅವರು ತಮ್ಮ ತಮ್ಮ ಸಮಸ್ಯೆಗಳನ್ನು ಮುಂದಿಟ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಅಸಮಾಧಾನವನ್ನು ಹೊರಗೆ ಹಾಕ್ತಾ ಇದ್ದಾರೆ. ಅದು ಹೇಳಿಕೆಗೆ ಅಷ್ಟೇ ಸೀಮಿತ ಆಗಿದೆ. ಬೆಂಗಳೂರು ದಕ್ಷಿಣ ಅಂತ ಹೇಳಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು, ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ, ಅದ್ರ ಜೊತೆಗೆ ಈಗ ಇಡೀ ಕರ್ನಾಟಕಕ್ಕೆ ಬಸವಣ್ಣನ ನಾಡು ಅಂತ ಹೇಳ್ಬೇಕು ಅಂತ ಎಂಬಿ ಪಾಟೀಲ್ ಹೇಳಿದ. ನೋಡಿ ರಾಮನಗರ ಜಿಲ್ಲೆ ಪ್ರಾರಂಭ ಆಗಿ 16 ವರ್ಷ ಆಯ್ತು, ಅಲ್ಲಿ ಜಿಲ್ಲಾ ಮಟ್ಟದ ಎಲ್ಲ ಕಚೇರಿಗಳು ಬಂದಿದಾವ, ಜಿಲ್ಲಾ ಸ್ಥಾನಮಾನ ಸಿಕ್ಕಿದೆ. ಹೆಸರು ಬದಲಾವಣೆ ಯಾಕೆ ಮಾಡ್ತಾರ ಅಂತ ಗೊತ್ತಿಲ್ಲ, ಅದರಿಂದ ಏನು ಲಾಭ ಅದ ಅಂತ ಅವರೇ ಹೇಳ್ಬೇಕು. ಸರ್, ನೀವು ಅಖಂಡ ವಿಜಯಪುರ ಜಿಲ್ಲೆಯವರು, ಆ ಜಿಲ್ಲೆ ಹೆಸರು ಬದಲಾಯಿಸಬೇಕು ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಏನು ಹೇಳಿದಾರ? ಬಸವೇಶ್ವರ ಜಿಲ್ಲೆ ಅಂತ ಮಾಡಬೇಕು ಅಂತ. ಬಸವೇಶ್ವರ ಜಿಲ್ಲೆ ಬೇಡಿಕೆ ಇದೆ ಅಂತ ಆತರ ಏನಾದರೂ ಇದೆ ಸರ್? ಒಂದು ನಿಮಿಷ, ನಾವು ನಮ್ಮ ಸರ್ಕಾರ ಇದ್ದಾಗ ವಿಮಾನ ನಿಲ್ದಾಣ ಮಾಡಿ ಬಸವಣ್ಣವ್ರ ಹೆಸರೇ ಇಟ್ಟಿದ್ದೀವಿ, ವಿಮಾನ ನಿಲ್ದಾಣಕ್ಕೆ ಮಾಡಿದ್ದೀವಿ ನಾವು ಈಗಾಗಲೇ. ಅವರೇನು ಯಾವ ಉದ್ದೇಶದಿಂದ ಹೇಳಿದಾರೋ ಗೊತ್ತಿಲ್ಲ, ಅವರು ಮಾಡಲಿ, ಅಧಿಕಾರ ಇದೆ ಅವ್ರ ಕೈಯಲ್ಲಿ, ಸರ್ಕಾರ ಇದೆ, ಜನರ ಬೇಡಿಕೆ ಇದ್ದರೆ ಮಾಡಲಿ. ಸ್ವಾಗತ ಮಾಡ್ತೀವಿ ಸರ್, ಖಂಡಿತವಾಗಿ, ಯಾಕಂದ್ರೆ ಬಸವಣ್ಣನ ವಿಚಾರದಲ್ಲಿ ನಾವು ರಾಜಕಾರಣ ಮಾಡೋದಿಲ್ಲ. ಬೆಂಗಳೂರು ಮೆಟ್ರೋ ಕೂಡ ಅದ ಹೆಸರು ಇಡಬೇಕು ಅಂತ ನಾನು ಹೇಳಿದ್ನಲ್ಲ, ಬಸವಣ್ಣನ ವಿಚಾರದಲ್ಲಿ ನಾವು ರಾಜಕಾರಣ ಮಾಡೋದಿಲ್ಲ, ಸರ್ಕಾರ ಮಾಡಿದರೆ ಅದನ್ನು ಖಂಡಿತವಾಗಿ ನಾವು ಸ್ವಾಗತಿಸ್ತೀವಿ. ಕರ್ನಾಟಕ ಹೆಸರು ಇದೆಯಲ್ಲ, ಅದನ್ನೇ ಮತ್ತೆ ಬದಲಾಯಿಸಿ ಬಸವಣ್ಣನ ನಾಡು ಅಂತ ಹೇಳಬೇಕು ಅಂತ ಯಾರಂದ್ರು? ಎಂ ಬಿ ಪಾಟೀಲ್. ನಾನು ಹೇಳಿದ್ನಲ್ಲ, ಸರ್ಕಾರ ಇದೆ, ಅವರು ಒಳ್ಳೆ ಕೆಲಸ ಏನು ಮಾಡಿದ್ರು ಅದನ್ನು ಸ್ವಾಗತ ಮಾಡ್ತೀವಿ. ಪರಮೇಶ್ವರ ಮನೆಯಲ್ಲಿ ನನಗೆ ಮಾಹಿತಿ ಇರೋದು ಈಗೇನು ಗುಂಪುಗಾರಿಕೆ ಆಗಿ ಹತೋಟಿ ಮೀರ್ತಾ ಇದೆ, ಇದನ್ನು ಶಮನ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಮನೆ ಮನೆ ತಿರುಗಾಡಿ ಕೇಳುವಂಥ ಸ್ಥಿತಿ ಬಂದಿದೆ. ಅಷ್ಟೇ ಅಲ್ಲ, ನೀವು ಇದನ್ನು ಶಮನ ಮಾಡಿದರೆ ಮುಂದೆ ನಿಮ್ಮನ್ನೇ ಮುಖ್ಯಮಂತ್ರಿ ನನ್ನ ಉತ್ತರಾಧಿಕಾರಿ ಮಾಡ್ತೀನಿ ಅನ್ನುವಂಥ ಭರವಸೆನೂ ಕೂಡ ಕೊಟ್ಟಿರಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ.